ಕನ್ನಡ ತಂತ್ರಾಂಶ, ಇದು ತಂತ್ರಜ್ಞಾನದ ವಿಶ್ವಕೋಶ. ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ಹೊಸ ಟ್ಯುಟೋರಿಯಲ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸ್ನೇಹಿತ ಘಟಕ್ ಸಿಂಗ್. ಸ್ನೇಹಿತರೆ, ಇವತ್ತು ನಾನು ಒಂದು ಹೊಸ ಟ್ಯುಟೋರಿಯಲ್ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಈ ಟ್ಯುಟೋರಿಯಲ್ನಲ್ಲಿ ನಾವು ಕನ್ನಡ ನ್ಯೂಸ್ ಪೇಪರ್ನ ಯಾವ ರೀತಿ ಓದೋದು ಅಂತ ತಿಳ್ಕೊಳ್ಳೋಣ. ಸ್ಪೆಷಲ್ ಆಗಿ ಇಂಡಿಕ್ ಟ್ರಸ್ಟಿಂದ ನಮಗೇನು ಪ್ರತಿನಿತ್ಯ ನ್ಯೂಸ್ ಪೇಪರ್ಗಳನ್ನ ಕಳಿಸ್ತಾರಲ್ಲ, ಆ ಒಂದು ನ್ಯೂಸ್ ಪೇಪರು ಇಪಬ್ ಫಾರ್ಮೆಟಲ್ಲಿ ಇರುತ್ತೆ. ಸೊ ಆ ಇಪಬ್ ಫಾರ್ಮೆಟ್ ನ್ಯೂಸ್ ಪೇಪರ್ನ ಯಾವ ರೀತಿ ಓದೋದು ಅಂತ ತಿಳ್ಕೊಳ್ಳೋಣ. ಇನ್ನೂ ಕೂಡ ನೀವು ಯಾರಾದರೂ ಇಂಡಿಕ್ ಟ್ರಸ್ಟ್ ನ್ಯೂಸ್ ಪೇಪರ್ ಸರ್ವಿಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ಸಬ್ಸ್ಕ್ರೈಬ್ ಆಗಬೇಕು ಅಂತ ನಿಮಗೆ ಏನಾದರೂ ಆಸೆ ಇದ್ದರೆ ಅವರ ಒಂದು ಇಮೇಲ್ ಐ ಡಿ ಮತ್ತು ಫೋನ್ ನಂಬರನ್ನು ನಾನು ಕೊನೆಯಲ್ಲಿ ಕೊಡ್ತೀನಿ, ಜೊತೆಗೆ ಅವರ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ವಿಡಿಯೋ ಡಿಸ್ಕ್ರಿಪ್ಷನಲ್ಲೂ ಕೂಡ ಶೇರ್ ಮಾಡಿರ್ತೀನಿ. ಇಷ್ಟ ಇದ್ದವರು ಸಬ್ಸ್ಕ್ರೈಬ್ ಆಗಿ ದಿನಪತ್ರಿಕೆಯನ್ನು ಡೈರೆಕ್ಟಾಗಿ ನಿಮ್ಮ ಇಮೇಲ್ ಐ ಡಿಗೆ ಕಳಿಸ್ಕೊಡ್ತಾರೆ. ಈಗ ಮೊದಲಿಗೆ ನಾನು ನ್ಯೂಸ್ ಪೇಪರ್ನ ಡೌನ್ಲೋಡ್ ಮಾಡಬೇಕಲ್ವ, ಅದಕ್ಕೆ ನಾನು ನನ್ನ ಅಕ್ವಾ ಮೇಲನ್ನು ಓಪನ್ ಮಾಡ್ತಾ ಇದ್ದೀನಿ. ನೀವು ಜಿಮೇಲ್ ಯೂಸ್ ಮಾಡ್ತಾ ಇದ್ರೆ ಜಿಮೇಲಿಂದಾನೇ ನೀವು ಡೌನ್ಲೋಡ್ ಮಾಡ್ಬೋದು. ಸೊ ಅಕ್ವಾ ಮೇಲ್ ಅನ್ನೋದು ಇದೊಂದು ಇಮೇಲ್ ಕ್ಲೈಂಟ್. ಸೊ ನನ್ನ ಜಿಮೇಲ್ ಅಕೌಂಟ್ನ ನಾನು ಅಕ್ವಾ ಮೇಲ್ಗೆ ಕನ್ಫಿಗರ್ ಮಾಡ್ಕೊಂಡಿದ್ದೀನಿ. ಯಾವ ರೀತಿ ನಾವು ಕಂಪ್ಯೂಟ್ರಲ್ಲಿ ನಮ್ಮ ಇಮೇಲ್ ಐ ಡಿನ ಔಟ್ಲುಕ್ಗೆ ಕನ್ಫಿಗರ್ ಮಾಡ್ಕೋತೀವಿ, ಅದೇ ರೀತಿ ಫೋನಲ್ಲಿ ಅಕ್ವಾ ಮೇಲ್ ಅಂತ ತುಂಬಾ ಅಕ್ಸೆಸಿಬಲ್ ಇರುವಂಥ ಒಂದು ಇಮೇಲ್ ಆ್ಯಪ್ ಇದೆ, ಇದನ್ನು ನೀವು ಟ್ರೈ ಮಾಡ್ಬೋದು. ಬನ್ನಿ ಈಗ ಅಕ್ವಾ ಮೇಲ್ನ ಓಪನ್ ಮಾಡಿ, ನಾನು ಇಂಡಿಕ್ ಟ್ರಸ್ಟಿಂದ ಬಂದಿರುವಂಥ ಇಮೇಲನ್ನು ಓಪನ್ ಮಾಡಿ ನ್ಯೂಸ್ ಪೇಪರ್ ಅನ್ನ ಡೌನ್ಲೋಡ್ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಶುರು ಮಾಡೋಣ. ಮಿಲೇ ಹೋ ತುಮ್ ಹಮ್ಕೋ ಬಡೆ ನಸೀಬೋ ಸೇ ಚುರಾಯೆ ಮೈನೆ ಕಿಸ್ಮತ್ ಕಿ ಲಕೀರೋ ಸೇ ತೇರಿ ಮೊಹಬ್ಬತ್ ಸೇ ಸಾಂಸೇ ಮಿಲೀ ಹೈ ಸದಾ ರಹನಾ ದಿಲ್ ಮೇ ಪರೀ ಹೋ ಕಿ ಮಿಲೇ ಹೋ ತುಮ್ ಹಮ್ಕೋ ಬಡೆ ನಸೀಬೋ ಸೇ ಚುರಾಯಾ ಹೈ ಮೈನೆ ಕಿಸ್ಮತ್ ಕಿ ಲಕೀರೋ ಸೇ ಮಿಲೇ ಹೋ ತುಮ್ ಹಮ್ಕೋ ಬಡೆ ನಸೀಬೋ ಸೇ ಚುರಾಯಾ ಹೈ ಮೈನೆ ಕಿಸ್ಮತ್ ಕಿ ಲಕೀರೋ ಸೇ Account pull in the tag same smartphone folder pull in inbox to unread for unread the one you shampoo removal slipper slipper unread newspaper of interest 20/10/28. ಸೊ ಸ್ನೇಹಿತರೆ, ನಾನು ಮೂರು ಭಾಷೆಯ ನ್ಯೂಸ್ ಪೇಪರ್ ಸರ್ವಿಸ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿದ್ದೀನಿ, ಹಿಂದಿ ಕನ್ನಡ ಇಂಗ್ಲೀಷ್. ಸೊ ಮೂರು ಭಾಷೆಯ ನ್ಯೂಸ್ ಪೇಪರ್ಗಳು ಕೂಡ ನನಗೆ ಈಗ ಬಂದಿದೆ. ಸೊ ನಾನು ಇದರಲ್ಲಿ ಕನ್ನಡ ಪ್ರಭಾ, ಇದು ಕನ್ನಡ ನ್ಯೂಸ್ ಪೇಪರ್ ಆಗಿರೋದ್ರಿಂದ ಕನ್ನಡ ಪ್ರಭಾನ ಡೌನ್ಲೋಡ್ ಮಾಡ್ತೀನಿ. ಸೊ ಜಸ್ಟ್ ಸೇವ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ, ಡೌನ್ಲೋಡ್ ಆಗುತ್ತೆ. ಸೊ ಸ್ನೇಹಿತರೆ, 887 KB ಅಷ್ಟು ಸೈಜ್ ಇರೋ ಕನ್ನಡ ಪ್ರಭಾ ನ್ಯೂಸ್ ಪೇಪರ್ ಫೈಲು ಈಗ ಡೌನ್ಲೋಡ್ ಆಗಿದೆ. ಈ ನ್ಯೂಸ್ ಪೇಪರ್ನ ಓದಬೇಕು ಅಂತಂದರೆ ಸಿಂಪ್ಲಿ ರೀಡಿಂಗ್ ಅನ್ನೋಂಥ ಒಂದು ಅಪ್ಲಿಕೇಶನ್ನ ನೀವು ಇನ್ಸ್ಟಾಲ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಪ್ಲೇಸ್ಟೋರಿಂದ ನೀವು ಸರ್ಚ್ ಮಾಡಿ ಸಿಂಪ್ಲಿ ರೀಡಿಂಗ್ ಅಂತ, ಅದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅಥವಾ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಸಿಂಪ್ಲಿ ರೀಡಿಂಗ್ ಆ್ಯಪ್ ಲಿಂಕನ್ನು ಕೂಡ ಶೇರ್ ಮಾಡಿರ್ತೀನಿ. ಅಲ್ಲಿಂದನೂ ಕೂಡ ನೀವು ಡೈರೆಕ್ಟಾಗಿ ಲಿಂಕನ್ನು ಕ್ಲಿಕ್ ಮಾಡೋದ್ರ ಮೂಲಕ ಪ್ಲೇಸ್ಟೋರ್ ಮೂಲಕ ಇನ್ಸ್ಟಾಲ್ ಮಾಡ್ಕೋಬೋದು. ಸೊ ಹಾಗಾದರೆ ಬನ್ನಿ ಈಗ ನಾನು ನನ್ನ ಫೈಲ್ ಮ್ಯಾನೇಜರ್ ಓಪನ್ ಮಾಡ್ತೀನಿ. ಅಲ್ಲಿ ಡೌನ್ಲೋಡ್ಸ್ ಅನ್ನೋಂಥ ಫೋಲ್ಡರ್ ಒಳಗಡೆ ಈ ನ್ಯೂಸ್ ಪೇಪರ್ ಡೌನ್ಲೋಡ್ ಆಗಿರುತ್ತೆ, ಅದನ್ನ ಈಗ ಓಪನ್ ಮಾಡೋಣ. ಸೊ ಸ್ನೇಹಿತರೆ, ಅಕ್ಟೋಬರ್ 20 ಶನಿವಾರದ ನ್ಯೂಸ್ ಪೇಪರನ್ನು ನಾನೀಗ ಓಪನ್ ಮಾಡ್ತೀನಿ. ಸೊ ಸಿಂಪ್ಲಿ ರೀಡಿಂಗ್ ಈಗಾಗಲೇ ನಾನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನಾನು ಈ ದಿನಪತ್ರಿಕೆ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ದೀನಿ. ಇದು ಓಪನ್ ವಿತ್ ಅಂತ ಕೇಳೋದಿಲ್ಲ, ಡೈರೆಕ್ಟಾಗಿ ಸಿಂಪ್ಲಿ ರೀಡಿಂಗ್ ಮೂಲಕ ಓಪನ್ ಆಗುತ್ತೆ. ಯಾಕೆ ಅಂತಂದರೆ ಇಪಬ್ ಫೈಲನ್ನು ಓದೋಂಥ ಒಂದೇ ಒಂದು ಆ್ಯಪ್ ನನ್ನ ಫೋನಲ್ಲಿ ಇನ್ಸ್ಟಾಲ್ ಆಗಿದೆ, ಅದು ಸಿಂಪ್ಲಿ ರೀಡಿಂಗ್. ಹಾಗಾಗಿ ಡೈರೆಕ್ಟ್ಲಿ ಅದು ಸಿಂಪ್ಲಿ ರೀಡಿಂಗ್ ಮೂಲಕನೇ ಓಪನ್ ಆಗುತ್ತೆ. ಓರಿಯೆಂಟೇಷನ್ ಲಾಕ್ಡ್ ಅಂತ ಹೇಳ್ತಾ ಇದೆ. ಅಂದರೆ ಈಗ ನ್ಯೂಸ್ ಪೇಪರಲ್ಲಿ ಎಷ್ಟು ಪೇಜಸ್ ಇದೆ ಅಂತ ಕ್ಯಾಲ್ಕುಲೇಟ್ ಆಗ್ತಾ ಇದೆ.
ಈ ಟೈಮಲ್ಲಿ ನಾವು ಯಾವುದೇ ಜೆಸ್ಚರ್ಸನ್ನು ಬಳಸೋಕ್ಕಾಗಲ್ಲ. ಸೊ ನಾವು ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ. ಅಂದರೆ ಈಗ ಈ ನ್ಯೂಸ್ ಪೇಪರು ಸಿಂಪ್ಲಿ ರೀಡಿಂಗ್ನಾಗ ಬುಕ್ ಶೆಲ್ಫ್ಗೆ ಆ್ಯಡ್ ಆಗ್ತಾ ಇದೆ. ಇನ್ನೂ ಸಿಂಪಲಾಗಿ ಹೇಳಬೇಕು ಅಂತಂದರೆ ಸಿಂಪ್ಲಿ ರೀಡಿಂಗ್ ಆ್ಯಪು ಈ ನ್ಯೂಸ್ ಪೇಪರ್ನ ತನ್ನೊಳಗೆ ತಗೋತಾ ಇದೆ. ಸೊ ಅದು ಪೂರ್ತಿ ಪ್ರೋಸೆಸ್ ಆಗ್ತಾ ಇದೆ. ಸ್ವಲ್ಪ ನ್ಯೂಸ್ ಪೇಪರ್ ದೊಡ್ಡದಿರೋದ್ರಿಂದ ಯೂಶ್ವಲಿ 600 ಪೇಜ್ 700 ಪೇಜ್ ಇರುತ್ತೆ, ಅದರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದು ಪೂರ್ತಿ ಲೋಡ್ ಆಗೋವರೆಗೂ ನಾವು ವೆಯ್ಟ್ ಮಾಡಬೇಕಾಗತ್ತೆ. ಸೊ ಈಗ ನಾವು ನೋಡೋಣ ಪೂರ್ತಿ ಲೋಡ್ ಆಗಿದೆಯಾ ಇಲ್ವೋ ಅಂತ. ಸೊ ಸ್ನೇಹಿತರೆ, ನೋ ಕಾಂಟೆಂಟ್ ಅವೈಲಬಲ್ ಟು ರೀಡ್ ಆನ್ ದಿಸ್ ಪೇಜ್ ಅಂತ ಹೇಳ್ತು. ಅಂದರೆ ಈಗ ಪೂರ್ತಿಯಾಗಿ ಲೋಡ್ ಆಗಿದೆ. ಯಾಕೆ ನೋ ಕಾಂಟೆಂಟ್ ಅವೈಲಬಲ್ ಅಂತ ಹೇಳ್ತಾ ಇದೆ ಅಂದರೆ, ಇದು ಫಸ್ಟ್ ಪೇಜಲ್ಲಿದೆ. ಫಸ್ಟ್ ಪೇಜಲ್ಲಿ ಯೂಶ್ವಲಿ ಏನೋ ಕಾಂಟೆಂಟ್ ಇರೋದಿಲ್ಲ, ಅದು ಈ ನ್ಯೂಸ್ ಪೇಪರ್ನ ಒಂದು ಕವರ್ ಪೇಜ್ ಆಗಿರುತ್ತೆ. ಅದರಿಂದ ಇಲ್ಲೇನು ಇರಲ್ಲ ಅಂತ ನಾನು ಭಾವಿಸಿದ್ದೀನಿ. ಇದರಲ್ಲಿ ಪೇಜ್ ಬೈ ಪೇಜ್ ನ್ಯಾವಿಗೇಟ್ ಮಾಡೋದು ಯಾವ ರೀತಿ ಅಂತಂದರೆ, 2 ಫಿಂಗರ್ಸಿಂದ ಲೆಫ್ಟ್ ಅಥವಾ ರೈಟ್ ಸ್ವೈಪ್ ಮಾಡೋಂಥದ್ದು. ಯೂಶ್ವಲಿ ನಾವು ಹೇಗೆ ಹೋಮ್ ಸ್ಕ್ರೀನಲ್ಲಿ ಅಥವಾ ಬೇರೆ ಕಡೆ ಪೇಜ್ ಬೈ ಪೇಜ್ ನ್ಯಾವಿಗೇಟ್ ಮಾಡ್ತೀವಿ, ಅದೇ ಜೆಸ್ಚರ್ ಇಲ್ಲೂ ಕೂಡ ವರ್ಕ್ ಆಗುತ್ತೆ. 2 ಫಿಂಗರ್ಸಿಂದ ಲೆಫ್ಟಿಗೆ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಹೋಗ್ತೀವಿ, 2 ಫಿಂಗರ್ಸಿಂದ ರೈಟ್ಗೆ ಸ್ವೈಪ್ ಮಾಡಿದರೆ ಪ್ರೀವಿಯಸ್ ಪೇಜಿಗೆ ಬರ್ತೀವಿ. ಸೊ ಈಗ ನಾನು ನೆಕ್ಸ್ಟ್ ಪೇಜ್ಗೆ ಹೋಗ್ತಾ ಇದ್ದೀನಿ. ಸೊ ಸ್ನೇಹಿತರೆ, ಇಲ್ಲಿ ನೋಟಿಸ್ ಅಂತ ಇಂಡಿಕ್ ಟ್ರಸ್ಟ್ ಅವರು ತಮ್ಮ ಒಂದು ಕೆಲವು ನೋಟಿಸ್ಗಳನ್ನ ಹಾಕಿದ್ದಾರೆ. ಇದು ಬ್ಲೈಂಡ್ ಎಕ್ಸೆಸಿಬಲ್ ಆಗಿ ಕನ್ವರ್ಟ್ ಮಾಡಲಾಗಿದೆ, ಹಾಗೆ ಇದನ್ನ ಡಿಸ್ಟ್ರಿಬ್ಯೂಷನ್ ಮಾಡಲಾಗಿಲ್ಲ, ಈ ರೀತಿಯೆಲ್ಲ ಕೆಲವೊಂದು ನೋಟಿಸ್ಗಳಿದೆ. ಅದನ್ನೆಲ್ಲ ನಾನು ನೀವು ಓದೋದಿಲ್ಲ. ಮುಖ್ಯವಾಗಿ ನಾವು ಈಗ ನ್ಯೂಸ್ನ ಯಾವ ರೀತಿ ಓದೋದು ಅಂತ ನೋಡೋಣ. ಸ್ನೇಹಿತರೆ, ಸಿಂಪ್ಲಿ ರೀಡಿಂಗಲ್ಲಿ ತುಂಬ ಫೀಚರ್ಸ್ ಇದೆ. ನಾವು ಬುಕ್ ಶೇರ್ನ ಲಿಂಕ್ ಮಾಡಿಕೊಂಡು ಡೈರೆಕ್ಟ್ಲಿ ಬುಕ್ ಶೇರಿಂದ ಬುಕ್ಸನ್ನು ಡೌನ್ಲೋಡ್ ಮಾಡಿಕೊಂಡು ಬುಕ್ಸನ್ನು ಓದ್ಬೋದು. ಇದಕ್ಕೆ ನೀವು ಬುಕ್ ಶೇರ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಂಡಿರಬೇಕಾಗುತ್ತೆ. ಜೊತೆಗೆ ಸುಗಮ್ಯ ಪುಸ್ತಕಾಲಯ ಅಕೌಂಟ್ನು ಕೂಡ ಲಿಂಕ್ ಮಾಡಿಕೊಂಡು ಡೈರೆಕ್ಟ್ಲಿ ನಾವು ಸುಗಮ್ಯ ಪುಸ್ತಕಾಲಯ ಬುಕ್ಸನ್ನು ಡೌನ್ಲೋಡ್ ಮಾಡಿಕೊಂಡು ಓದ್ಬೋದು. ಸೊ ಅದ್ರ ಬಗ್ಗೆ ಎಲ್ಲ ನಾನು ಈಗ ತಿಳಿಸ್ಕೊಡೋಕೆ ಹೋಗೋದಿಲ್ಲ. ಇದರಲ್ಲಿ ಚಾಪ್ಟರ್ ಬೈ ಚಾಪ್ಟರ್ ಓದ್ಬೋದು ಅಥವಾ ಸೆಕ್ಷನ್ ಬೈ ಸೆಕ್ಷನ್ ನ್ಯಾವಿಗೇಟ್ ಮಾಡ್ಬೋದು. ಇನ್ನೂ ತುಂಬ ಫೀಚರ್ಸ್ ಇದೆ, ಬಟ್ ಅದನ್ನೆಲ್ಲ ನಾವು ಈಗ ಡಿಸ್ಕಸ್ ಮಾಡೋಕೆ ಹೋಗೋದಿಲ್ಲ. ಇದರಲ್ಲಿ ನಾನು ಬರೀ ಕೇವಲ 3 ಇಂಪಾರ್ಟೆಂಟ್ ಜೆಸ್ಚರ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಯಾಕೆ ಅಂತಂದರೆ ಸಿಂಪ್ಲಿ ರೀಡಿಂಗ್ ಫುಲ್ ಟ್ಯುಟೋರಿಯಲ್ನ. ಸೊ ಸ್ನೇಹಿತರೆ, ಈಗ ಅದು ಫುಲ್ಲಿ ಲೋಡ್ ಆಗಿದೆ. ಸೊ ನಾನು ಏನು ಹೇಳ್ತಾ ಇದ್ದೆ ಅಂತಂದರೆ, ನಾನು ಈಗ ಪೂರ್ತಿ ಸಿಂಪ್ಲಿ ರೀಡಿಂಗ್ ಬಗ್ಗೆ ತಿಳಿಸ್ಕೊಳಕ್ಕೆ ಹೋಗೋದಿಲ್ಲ. ಮುಖ್ಯವಾಗಿ ನಾವು ಏನು ಗಮನಾರಿಸೋಣ ಅಂದರೆ, ಈ ಕನ್ನಡ ನ್ಯೂಸ್ ಪೇಪರ್ ಯಾವ ರೀತಿ ಓದೋದು ಅಂತ. ಈಗಾಗಲೇ ಸುಮಾರು ಜನಕ್ಕೆ ಈ ಕನ್ನಡ ನ್ಯೂಸ್ ಪೇಪರ್ ಬರ್ತಾ ಇರುತ್ತೆ, ಬಟ್ ಓದೋಕ್ಕಾಗ್ತಾ ಇರೋದಿಲ್ಲ. ಅಂಥವ್ರಿಗೆ ಬೇಗ ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ಈಗ ನಾನು ತುರ್ತಾಗಿ ಈ ಒಂದು ಟ್ಯುಟೋರಿಯಲನ್ನು ಮಾಡ್ತಾ ಇದ್ದೀನಿ. ಸಿಂಪ್ಲಿ ರೀಡಿಂಗ್ ಬಗ್ಗೆ ಪೂರ್ತಿ ಟ್ಯುಟೋರಿಯಲನ್ನು ಇನ್ನೊಂದು ದಿನ ಮಾಡ್ತೀನಿ, ಆವಾಗ ಪೂರ್ತಿ ಜೆಸ್ಚರ್ಸ್ ಬಗ್ಗೆ ಕಲಿಸ್ಕೊಡ್ತೀನಿ. ಈಗ ಸದ್ಯಕ್ಕೆ ಪೇಪರನ್ನು ಎಷ್ಟು ಓದಕ್ಕಬೇಕು ಅಷ್ಟನ್ನು ಮಾತ್ರ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಪೂರ್ತಿ ಎಲ್ಲ ಜೆಸ್ಚರ್ಸನ್ನು ನಾನು ಕಲಿಸ್ಕೊಡೋದಿಲ್ಲ. ನೀವು ಎಕ್ಸ್ಪ್ಲೋರ್ ಮಾಡ್ಬೋದು ಅಥವಾ ನಿರೀಕ್ಷೆ ಇರಲಿ ಸ್ನೇಹಿತರೆ, ಕೆಲವೇ ದಿನಗಳಲ್ಲಿ ಸಿಂಪ್ಲಿ ರೀಡಿಂಗ್ನ ಓವರಾಲ್ ಫುಲ್ ಟ್ಯುಟೋರಿಯಲನ್ನು ಮಾಡೋಣ. ಅದು ಸ್ವಲ್ಪ ಲೆಂತಿ ಆಗ್ಬೋದು. ಸೊ ಈಗ ಪೂರ್ತಿ ಲೋಡ್ ಆಗಿದೆ. ನಾವೀಗ ಏನು ಮಾಡಬೇಕು ಅಂತಂದರೆ, ಟೇಬಲ್ ಆಫ್ ಕಂಟೆಂಟ್ಸ್ಗೆ ಹೋಗಬೇಕು. ಸಿಂಪ್ಲಿ ರೀಡಿಂಗಲ್ಲಿ ಟೇಬಲ್ ಆಫ್ ಕಂಟೆಂಟ್ಸ್ಗೆ ಹೋಗುವ ಜೆಸ್ಚರ್ ಏನಪ್ಪ ಅಂತಂದರೆ, ಸ್ವೈಪ್ ಅಪ್ ವಿತ್ 2 ಫಿಂಗರ್ಸ್. ಸೊ ನಾನು ಮೊದಲೇ ಹೇಳಿದ್ದೆ ನಿಮಗೆ, ಸ್ವೈಪ್ ಲೆಫ್ಟ್ ವಿತ್ 2 ಫಿಂಗರ್ಸ್ ಮಾಡಿದರೆ ನೆಕ್ಸ್ಟ್ ಪೇಜು, ಅದೇ ರೀತಿ ಸ್ವೈಪ್ ರೈಟ್ ವಿತ್ 2 ಫಿಂಗರ್ಸ್ ಮಾಡಿದರೆ ಪ್ರೀವಿಯಸ್ ಪೇಜ್, ಸ್ವೈಪ್ ಅಪ್ ಮಾಡಿದರೆ 2 ಫಿಂಗರ್ಸಿಂದ ಅದು ಟೇಬಲ್ ಆಫ್ ಕಂಟೆಂಟ್ಸ್ಗೆ ಹೋಗುತ್ತೆ. ಸೊ ಟೇಬಲ್ ಆಫ್ ಕಂಟೆಂಟ್ಸ್ಗೆ ಹೋಗೋಣ, 2 ಫಿಂಗರ್ಸಿಂದ ಸ್ವೈಪ್ ಅಪ್ ಮಾಡ್ತೀನಿ. ಸೊ ಬಂದಿದೆ ಸ್ನೇಹಿತರೆ, ಟೇಬಲ್ ಆಫ್ ಕಂಟೆಂಟ್ಸ್ ಬಂದಿದೆ. ಸೊ ನಾವು ಕನ್ಫರ್ಮೇಷನ್ ಮಾಡ್ಕೊಳ್ಳೋದಕ್ಕೆ ಮೇಲೆ ಟಚ್ ಮಾಡ್ಬೋದು. ಸೊ ಇಲ್ಲಿ ಸೆಲೆಕ್ಟೆಡ್ ಟೇಬಲ್ ಆಫ್ ಕಂಟೆಂಟ್ಸ್ ಅಂತ ಹೇಳ್ತಾ ಇದೆ. ಅದರ ರೈಟಿಂಗ್ ನೀವು ಸ್ವೈಪ್ ಮಾಡಿದರೆ ಹೆಡಿಂಗ್ ಅಂತ ಅನ್ನುತ್ತೆ. ಅದ್ರ ಮೇಲೆ ನೀವು ಡಬಲ್ ಟ್ಯಾಪ್ ಮಾಡಿದರೆ ಹೆಡಿಂಗ್ಸ್ ಸೆಲೆಕ್ಟ್ ಆಗುತ್ತೆ. ಸೊ ಹೆಡಿಂಗ್ಸ್ ಬೇಡ ಈಗ. ಸೊ ಟೇಬಲ್ ಆಫ್ ಕಂಟೆಂಟ್ಸಲ್ಲೇ ಇರೋಣ. ಈಗ ಟೇಬಲ್ ಆಫ್ ಕಂಟೆಂಟ್ಸ್ಗೆ ಬಂದಿದ್ದೀನಿ. ಈಗ ನಾನು ಸ್ವೈಪ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರು, 1 ಫಿಂಗರಿಂದ ರೈಟ್ಗೆ ನೋಡಿ ಎಲ್ಲ ನ್ಯೂಸ್ ಹೆಡಿಂಗ್ನ ಓದ್ತಾ ಹೋಗುತ್ತೆ. ವಿದೇಶಕ್ಕಿಂತ ಹೆಚ್ಚಿನ ಯುದ್ಧ ವಿಮಾನ ದುಬಾರಿ, ಕೋಲನ್ ರಕ್ಷಣಾ ಇಲಾಖೆ ಲೆಕ್ಕ ಪರಿಶೋಧನಾ ವರದಿ. 2.4 ಅಮೃತಸರ ದುರಂತ ಕೋಲನ್ ಕಾರ್ಯಕ್ರಮಕ್ಕೆ ಅನುಮತಿ ನೀಡಿರಲಿಲ್ಲ, ರೈಲ್ವೆ ಇಲಾಖೆ ಸ್ಪಷ್ಟನೆ. 2.5 ಅಯ್ಯಪ್ಪ ಸ್ವಾಮಿ ದೇಗುಲದ ಬಾಗಿಲು ಮುಚ್ಚಿ ಬಿಡುತ್ತೇವೆ, ಅಂಚಕರ ಪ್ರತಿಭಟನೆಗೆ ಮಣಿದ ಪತ್ರಕರ್ತೆಯರು ಕೊನೆಗೂ ವಾಪಸ್. 2.6 ಪಂಜಾಬ್ ಕೋಲನ್ ರಾವಣ ಪ್ರತಿಕೃತಿ ದಹನ ವೇಳೆ ಭಕ್ತರ ಮೇಲೆ ರೈಲು ಹರಿದು 50ಕ್ಕೂ ಹೆಚ್ಚು ಮಂದಿ ಸಾವು, ಭೀಕರ ವಿಡಿಯೋ. 2.7 ಶಬರಿಮಲೆ ಪ್ರವೇಶಕ್ಕೆ ಯತ್ನಿಸಿದ್ದರೆ ಹಾನಾ, ಕತಿಮಾಕಿಸ್ ಓ ಫ್ಲಫ್ ಆಯೋಜಕಿ. 2.8 ಶಬರಿಮಲೆ ಸೆಕ್ಸ್ ಟೂರಿಸಂ ಮಾಡುವ ಜಾಗವಲ್ಲ, ಕೋಲನ್ ತಿರುಬಿ ಮಾಜಿ ಅಧ್ಯಕ್ಷ. 2.9 ಕಾನೂನು ಸುವ್ಯವಸ್ಥೆ ಕಾಪಾಡಲು ಕೇರಳ, ತಮಿಳುನಾಡು, ಕರ್ನಾಟಕ ರಾಜ್ಯಗಳಿಗೆ ಕೇಂದ್ರ ಗೃಹ ಸಚಿವಾಲಯ ಸೂಚನೆ. 2.10 ಶಬರಿಮಲೆ ಪ್ರವೇಶಕ್ಕೆ ಯತ್ನಿಸಿದ ಹೋರಾಟಗಾರ್ತಿಗೆ ಪೊಲೀಸರಿಂದ ಭದ್ರತೆ, ಕೋಲನ್ ಕಾಂಗ್ರೆಸ್ ಕಮ ಬಿಜೆಪಿ ವಾಗ್ದಾಳಿ. ಸೊ ಸ್ನೇಹಿತರೆ, ಈ ರೀತಿ ನಿಮಗೆ ಒಂದೊಂದು ನ್ಯೂಸ್ ಹೆಡ್ಲೈನ್ಸನ್ನು ಓದ್ತಾ ಹೋಗುತ್ತೆ. ಈಗ ಯಾವುದಾದ್ರೂ ಒಂದು ಹೆಡ್ಡಿಂಗನ್ನು ನಾವು ಪೂರ್ತಿ ಓದಬೇಕು ಅಂತಂದರೆ ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಬೇಕು. ಸೊ ಈಗ
ನಾನು ಯಾವ್ದಾದ್ರು ಒಂದು ಸ್ಟೋರಿಯನ್ನ ಪೂರ್ತಿಯಾಗಿ ಓದ್ತೀನಿ ನೋಡೋಣ. ಎರಡು ದಶಾಂಶ ಎರಡು ದಶ ಜಮ್ಮು ದಶ ಕಾಶ್ಮೀರದಲ್ಲಿ ಎನ್ಕೌಂಟರ್ ಕೋಲನ್ ಮೂರು ಉಗ್ರರನ್ನು ಸದೆ ಬಡಿದ ಸೇನೆ ಪೂರ್ವ ಯೋಧ ಹುತಾತ್ಮ. ಈ ಒಂದು ನ್ಯೂಸ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ, ಡಬಲ್ ಟ್ಯಾಪ್ ಮಾಡ್ತೀನಿ ನೋಡೋಣ. ಜಮ್ಮು ದಾಶ್ ಕಾಶ್ಮೀರದಲ್ಲಿ ಎನ್ಕೌಂಟರ್ ಕೋಲನ್ ಮೂರು ಉಗ್ರರನ್ನು ಸದೆ ಬಡಿದ ಸೇನೆ ಪೂರ್ವ ಯೋಧ ಹುತಾತ್ಮ ಬಾಂಬ್. ಜಮ್ಮು ದಾಶ್ ಕಾಶ್ಮೀರ ಕೋಲನ್ ಮೂರು ಟೆರರಿಸ್ಟ್ ಒಂದು ಪೊಲೀಸ್ ಆಫೀಸರ್ ಕಿಲ್ ಇನ್ ಎನ್ಕೌಂಟರ್ ಬಾಂಬ್ ಕ್ಯಾನಡಾ ಫ್ಲಾಗ್ ಹಕಾಮ್ ಹೆಲ್ದಿ ಶ್ರೀನಗರ್ ಕೋಲನ್. ಜಮ್ಮು ಮತ್ತು ಕಾಶ್ಮೀರದ ಫತೇಹ್ ಕಡಲ್ ಪ್ರದೇಶದಲ್ಲಿ ಭಾರತೀಯ ಸೇನಾಪಡೆ ಎನ್ಕೌಂಟರ್ ನಡೆಸಿದ್ದು ಮೂವರು ಉಗ್ರರನ್ನು ಹತ್ಯೆ ಮಾಡಿದೆ ಎಂದು ತಿಳಿದು ಬಂದಿದೆ. ಶ್ರೀನಗರದ ಫತೇಹ್ ಕಡಲ್ ಪ್ರದೇಶದಲ್ಲಿ ಉಗ್ರರು ಅಡಗಿ ಕುಳಿತಿರುವುದಾಗಿ ಗುಪ್ತಚರ ಇಲಾಖೆ ಮಾಹಿತಿ ನೀಡಿದ ಹಿನ್ನೆಲೆಯಲ್ಲಿ ಭಾರತೀಯ ಸೇನಾಪಡೆ ಹಾಗೂ ಸಿಆರ್ಪಿಎಫ್ ಪಡೆಗಳು ಜಂಟಿಯಾಗಿ ಕಾರ್ಯಾಚರಣೆಗಿಳಿದಿದ್ದವು. ಈ ವೇಳೆ ಉಗ್ರರು ಭದ್ರತಾ ಪಡೆಗಳ ಮೇಲೆ ಗುಂಡಿನ ದಾಳಿ ನಡೆಸಲು ಆರಂಭಿಸಿದ್ದಾರೆ. ಕೂಡಲೇ ಸ್ಥಳವನ್ನು ಸುತ್ತುವರಿದ ಭದ್ರತಾ ಪಡೆಗಳು ಉಗ್ರರ ವಿರುದ್ಧ ಎನ್ಕೌಂಟರ್ ನಡೆಸಲು ಆರಂಭಿಸಿದ್ದಾರೆ. ಉಗ್ರರು ಅಡಗಿ ಕುಳಿತಿರುವುದಾಗಿ ಖಚಿತ ಮಾಹಿತಿಗಳು ಲಭ್ಯವಾಗಿತ್ತು. ಹೀಗಾಗಿ ಸ್ಥಳದಲ್ಲಿ ಕಾರ್ಯಾಚರಣೆ ಆರಂಭಿಸಲಾಗಿತ್ತು. ಕಾರ್ಯಾಚರಣೆ ವೇಳೆ ಯೋಧರೊಬ್ಬರು ಹುತಾತ್ಮರಾಗಿದ್ದಾರೆ. ಅಲ್ಲದೆ ಅರೆಸೇನಾ ಪಡೆಯ ಅಧಿಕಾರಿಯೊಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆಂದು ಹಿರಿಯ ಪೊಲೀಸ್ ಅಧಿಕಾರಿ ಇಮ್ತಿಯಾಜ್ ಇಸ್ಮಾಯಿಲ್ ಅವರು ಹೇಳಿದ್ದಾರೆ. ಕೆಲ ದಿನಗಳ ಹಿಂದಷ್ಟೇ ಕುಪ್ವಾರ ಜಿಲ್ಲೆಯ ಹಂದ್ವಾರದಲ್ಲಿ ಎನ್ಕೌಂಟರ್ ನಡೆಸಿದ್ದ ಭದ್ರತಾ ಪಡೆಗಳು ಹಿಜ್ಬುಲ್ ಮುಜಾಹಿದ್ದೀನ್ ಉಗ್ರ ಸಂಘಟನೆ ತೋಪ್ ಕಮಾಂಡ್ ಎಂದೇ ಹೇಳಲಾಗುತ್ತಿದ್ದ ಮನನ್ ವಾನಿ ಹಾಗೂ ಮತ್ತೊಬ್ಬ ಉಗ್ರ ಆಶಿತ್ ಹುಸೇನ್ ಜರ್ಗರನ್ನು ಹತ್ಯೆ ಮಾಡಿತ್ತು. ಸೊ ಸ್ನೇಹಿತರೆ ನೋಡಿದ್ರಲ್ಲ ಪೂರ್ತಿ ಸ್ಟೋರಿಯನ್ನ ಓದ್ತು. ಸೊ ನಾವು ಯಾವ್ದಾದ್ರು ಒಂದು ಸ್ಟೋರಿಯನ್ನ ಪೂರ್ತಿಯಾಗಿ ಓದ್ಬೇಕು ಅಂತಂದ್ರೆ ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಬೇಕು, ಆಮೇಲೆ ನಾವು ರೈಟ್ ಸ್ವೈಪ್ ಮಾಡ್ತಾ ಹೋದ್ರೆ ಆ ಸ್ಟೋರಿ ಪೂರ್ತಿಯಾಗಿ ಓದುತ್ತೆ. ನೀವು ಸ್ಟೋರಿ ಓದಾದ್ಮೇಲೆ ಮತ್ತೆ ಟೂ ಫಿಂಗರ್ಸಿಂದ ಸ್ವೈಪ್ ಅಪ್ ಮಾಡಿದರೆ ಮತ್ತೆ ಟೇಬಲ್ ಆಫ್ ಕಂಟೆಂಟ್ಸ್ಗೆ ಬರುತ್ತೆ. ಮತ್ತೆ ನಾವು ಎಲ್ಲ ಹೆಡ್ಲೈನ್ಸ್ಗಳನ್ನು ಓದ್ತಾ ಹೋಗ್ಬೋದು. ಯಾವುದಾದ್ರು ಒಂದು ಪೂರ್ತಿ ಸ್ಟೋರಿಯನ್ನು ನೀವು ಓದಬೇಕು ಅಂತ ಇದ್ದರೆ ಮತ್ತೆ ಅದ್ರ ಮೇಲೆ ನೀವು ಡಬಲ್ ಕ್ಲಿಕ್ ಮಾಡಿ ಆ ಸ್ಟೋರಿಯನ್ನು ಓಪನ್ ಮಾಡ್ಬೋದು. ಸೊ ಮತ್ತೆ ನಾನು ಈಗ ಟೇಬಲ್ ಆಫ್ ಕಂಟೆಂಟ್ಸ್ಗೆ ಹೋಗ್ತಾ ಇದ್ದೀನಿ. ಮೂರು ದಶಾಂಶ ಎರಡು ದಾಶ್ ನಿರಂತರ ಏರಿಕೆ ಬಳಿಕ ಕೊನೆಗೂ ಇಳಿಕೆಯಾಯಿತು ತೈಲೋತ್ಪನ್ನ ದರ. ಇಂದಿನ ದರ ಎಷ್ಟು ಗೊತ್ತಾ? ಇನಾಲಿಸ್ಟ್ ಮೂರು ದಶಾಂಶ ಮೂರು ದಾಶ್ ರಿಲಯನ್ಸ್ ಜಿಯೋ ಪೆಪ್ಸಿಕೋ ಸೇರಿ ಹಲ ಸಂಸ್ಥೆಗಳ ಜಾಹೀರಾತುಗಳಲ್ಲಿ ತಪ್ಪು ಮಾಹಿತಿ ಕೋಲನ್ ಎಎಸ್ಎ. ಮೂರು ದಶಾಂಶ ನಾಲ್ಕು ದಾಶ್ ರಿಲಯನ್ಸ್ ಇಂಡಸ್ಟ್ರೀಸ್ ತ್ರೈಮಾಸಿಕ ವರದಿ ಕೋಲನ್ ನಿವ್ವಳ ಲಾಭ 9516 ರೂಪಾಯಿಗೆ ಏರಿಕೆ. ಮೂರು ದಶಾಂಶ ಐದು ದಾಶ್ ನಿರೀಕ್ಷೆಗಿಂತ ಹೆಚ್ಚು ಲಾಭ ಗಳಿಸಿದ ನೆಟ್ಫ್ಲಿಕ್ಸ್. ಮೂರು ದಶಾಂಶ ಆರು ದಾಶ್ ಪೆಟ್ರೋಲ್ ದರ ನಿಶ್ಚಲ ಮತ್ತೆ ಏರಿಕೆಯಾದ ಡೀಸೆಲ್ ದರ. ಸೊ ಈ ರೀತಿಯಾಗಿ ನಾವು ಪೂರ್ತಿ ನ್ಯೂಸ್ ಪೇಪರ್ ಅನ್ನ ಓದ್ಬೋದು. ಈಗ ಇನ್ನೊಂದು, ನಾವು ಎಷ್ಟನೇ ಪೇಜಲ್ಲಿ ಇದ್ದೀವಿ ಅಂತ ತಿಳ್ಕೊಳ್ಳೋದು ಹೇಗೆ? ಹೌದು ಸ್ನೇಹಿತರೆ, ಇದಕ್ಕೂ ಒಂದು ಫೀಚರ್ ಇದೆ ಸಿಂಪ್ಲಿ ರೀಡಿಂಗಲ್ಲಿ. ನಾವು ಎಷ್ಟನೇ ಪೇಜಲ್ಲಿ ಇದ್ದೀವಿ ಅಂತ ತಿಳ್ಕೋಬೇಕು ಅಂತಂದರೆ ತ್ರೀ ಫಿಂಗರ್ಸಿಂದ ಸ್ವೈಪ್ ಲೆಫ್ಟ್ ಮಾಡಬೇಕು, ಆವಾಗ ನಾವು ಎಷ್ಟನೇ ಪೇಜಲ್ಲಿ ಇದ್ದೀವಿ ಅಥವಾ ನಾವು ಎಷ್ಟನೇ ಚಾಪ್ಟ್ರಲ್ಲಿ ಇದ್ದೀವಿ ಟೋಟಲ್ ಆಗಿ ನಾವು ಎಲ್ಲಿದ್ದೀವಿ ಅಂತ ಹೇಳುತ್ತೆ. ಸೊ ಅದನ್ನು ಕೂಡ ಈಗ ನಾವು ಟೆಸ್ಟ್ ಮಾಡಿ ನೋಡೋಣ. ಸೊ ಯಾವುದೋ ಒಂದು ಸ್ಟೋರಿ ಮೇಲೆ ಕ್ಲಿಕ್ ಮಾಡಿದ್ದೀನಿ, ತ್ರೀ ಫಿಂಗರ್ಸಿಂದ ಸ್ವೈಪ್ ರೈಟ್ ಮಾಡ್ತೀನಿ. ಪೇಜ್ ನಂಬರ್ 100 ಚಾಪ್ಟರ್ ದಾಶ್ ಪೆಟ್ರೋಲ್ ದರ ನಿಶ್ಚಲ ಮತ್ತೆ ಏರಿಕೆಯಾದ ಡೀಸೆಲ್ ದರ ಇನ್ ಕ್ಯಾನಡಾ ಫ್ಲಾಗ್ ಓಪನ್ ಬ್ರಾಕೆಟ್ಸ್ ತದೆ 20 October 2018 ಕ್ಲೋಸ್ ಬ್ರಾಕೆಟ್. ಪೇಜ್ ನಂಬರ್ 100 ಚಾಪ್ಟರ್ ದಾಶ್ ಪೆಟ್ರೋಲ್ ದರ ನಿಶ್ಚಲ ನೋಡಿದ್ರಲ್ಲ ಸ್ನೇಹಿತರೆ, ಈಗ ನಾವು ಪೇಜ್ ನಂಬರ್ 100 ಅಲ್ಲಿದ್ದೀವಿ. ಸೊ ನಾವೀಗ ಪೇಜ್ ನಂಬರ್ 100 ರಿಂದ 50ನೇ ಪೇಜ್ ಹೋಗ್ಬೇಕು ಅಂದರೆ ಏನು ಮಾಡಬೇಕು? ಹೌದು ಸ್ನೇಹಿತರೆ, ನಾವು ಟೂ ಫಿಂಗರ್ಸಿಂದ ರೈಟ್ ಸ್ವೈಪ್ ಮಾಡ್ತಾ ಹೋಗ್ಬೋದು, ಬಟ್ ಅದು ತುಂಬ ಲಾಂಗ್ ಆಗುತ್ತೆ. ಈಗ ನಾವು 50 ಸಲ ಸ್ವೈಪ್ ರೈಟ್ ಮಾಡೋಕ್ಕಾಗಲ್ಲ. ಅದರಿಂದ ಇದಕ್ಕೊಂದು ತುಂಬ ಈಸಿ ಆಪ್ಷನ್ ಇದೆ, ಅದೇನು ಅಂತಂದರೆ ಮೋರ್ ಆಪ್ಷನ್ಗೆ ಹೋಗಿ ಅಲ್ಲಿ ಗೋ ಟು ಪೇಜ್ ಅಂತ ಇರುತ್ತೆ. ಗೋ ಟು ಪೇಜ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಒಂದು ಎಡಿಟ್ ಬಾಕ್ಸ್ ಬರುತ್ತೆ. ಎಡಿಟ್ ಬಾಕ್ಸ್ ಓಪನ್ ಮಾಡಿ ನಾವು 50 ಅಂತ ಬರೆದು ಗೋ ಬಟನ್ ಅಂತ ಕೊಟ್ಟರೆ 50th ಪೇಜ್ಗೆ ಡೈರೆಕ್ಟ್ಲಿ ನಾವು ಜಂಪ್ ಆಗ್ಬೋದು. ಸೊ ಅದನ್ನು ಕೂಡ ಈಗ ನಾವು ಟೆಸ್ಟ್ ಮಾಡೋಣ. ನೋಡಿ ಸ್ನೇಹಿತರೆ, ನಾವು ಈಗ 100ನೇ ಪೇಜಲ್ಲಿ ಇದ್ದೀವಿ. ಎಂಟರ್ ಎನಿ ಪೇಜ್ ನಂಬರ್ ಫ್ರಮ್ 1 to 611 ಅಂತ ಹೇಳ್ತಾ ಇದೆ. ಅಂದರೆ ಟೋಟಲ್ ಇದರಲ್ಲಿ 611 ಪೇಜಸ್ ಇದೆ. 1 to 611 ಯಾವುದಾದ್ರು ಒಂದು ಪೇಜ್ ನಂಬರ್ನ ಎಂಟರ್ ಮಾಡಿ ಅಂತ ಕೇಳ್ತಾ ಇದೆ. ಈಗ ನಾವು 50th ಪೇಜ್ ಎಂಟರ್ ಮಾಡೋಣ, 50 ಅಂತ 50. ಸೊ ಸ್ನೇಹಿತರೆ, ಈಗ ನಾವು 50th ಪೇಜಿಗೆ ಬಂದಿದ್ದೀವಿ. ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ತ್ರೀ ಫಿಂಗರ್ಸಿಂದ ಲೆಫ್ಟಿಗೆ ಸ್ವೈಪ್ ಮಾಡ್ತೀನಿ. ಪೇಜ್ ನಂಬರ್ 50 ಚಾಪ್ಟರ್ ದಾಶ್ ಶಬರಿಮಲೆ ಪ್ರವೇಶಕ್ಕೆ ಯತ್ನಿಸಿದ ಹೋರಾಟಗಾರ್ತಿಗೆ ಪೊಲೀಸರಿಂದ ಭದ್ರತೆ ಕೋಲನ್ ಕಾಂಗ್ರೆಸ್ ಕಮಾ ಬಿಜೆಪಿ ವಾಗ್ದಾಳಿ ಇನ್ ಕ್ಯಾನಡಾ ಪ್ರಾಧ ಓಪನ್ ಬ್ರಾಕೆಟ್ಸ್ ತದೆ 20 October 2018 ಕ್ಲೋಸ್ ಬ್ರಾಕೆಟ್. ಪೊಯ್ ಆರ್ ನಾಟ್ ಇನ್ ದ ಹೆಲ್ಡಿಂಗ್ ಆಫ್ ಶಬರಿಮಲೆ ಪ್ರವೇಶಕ್ಕೆ ಯತ್ನಿಸಿದ ಹೋರಾಟಗಾರ್ತಿಗೆ ಪೊಲೀಸರಿಂದ ಭದ್ರತೆ ಕೋಲನ್ ಕಾಂಗ್ರೆಸ್ ಕಮಾ ಬಿಜೆಪಿ ವಾಗ್ದಾಳಿ ಬಾರ್ ಕಾಂಗ್ರೆಸ್ ಭಯ ಟಫ್ಲಿ ಕೈರಲ್ ಗವರ್ನಮೆಂಟ್ ಫಾರ್ ಡ್ರಿಂಗಿಂಗ್ ಆಕ್ಟಿವಿಸ್ಟ್ ಟು ಸಬರಿಮಲೆ ಬಾರ್ ಕ್ಯಾನಡಾ ಪ್ರಾಧ ಕಾಮ್. ಪೇಜ್ ನಂಬರ್ 50 ಚಾಪ್ಟರ್ ದಾಶ್ ಶಬರಿಮಲೆ ಪ್ರವೇಶಕ್ಕೆ. ಸೊ ನೋಡಿ ಸ್ನೇಹಿತರೆ, ಪೇಜ್ ನಂಬರ್ 50ಕ್ಕೆ ನಾವು ಡೈರೆಕ್ಟಾಗಿ ಬಂದ್ವಿ. ಇದರಲ್ಲಿ ಎಲ್ಲ ಕ್ಷೇತ್ರದಿಂದ ನಿಮಗೆ ಸುದ್ದಿಗಳು ಸಿಗುತ್ತೆ. ವಿಶ್ವ, ರಾಜಕೀಯ, ಸಿನಿಮಾ, ಬಾಲಿವುಡ್, ಕ್ರೀಡೆ, ಕ್ರಿಕೆಟ್, ವಾಣಿಜ್ಯ, ಈ ರೀತಿ ಎಲ್ಲ ಸೆಕ್ಷನ್ಗಳಿಂದ ನ್ಯೂಸ್ನ ಓದಬಹುದು. 4.2 ಭೀಕರ ವಿಡಿಯೋ ಕೋಲನ್ ಆಹಾರ ನೀಡುವಾಗ ಶಾಂತ್ ಇದ್ದ ಟ್ಯಾಂಕ್ಗೆ ಬಿದ್ದ ಮಹಿಳೆ. 4.3 ರಷ್ಯಾದ ಕ್ರಿಮಿಯಾ ಕಾಲೇಜಿನಲ್ಲಿ ಬಾಂಬ್ ಸ್ಫೋಟ ಕೋಲನ್ 18 ಸಾವು 50 ಮಂದಿಗೆ ಗಾಯ.
4.4 ಚೀನಿ ಗಣಿಗಾರಿಕೆ ಸಂಸ್ಥೆಯಿಂದ ಸೂಪರ್ಸಾನಿಕ್ ಕ್ಷಿಪಣಿ ಪರೀಕ್ಷೆ ಯಶಸ್ವಿ, ಪಾಕಿಸ್ತಾನಕ್ಕೆ ಮಾರಾಟಕ್ಕೆ ಸಿದ್ಧತೆ ಕೋಲನ್ ವರದಿ. ಸ್ನೇಹಿತರೆ, ಈ ಟ್ಯುಟೋರಿಯಲ್ ನಿಮ್ಗೆಲ್ಲರೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈಗ ನಾನು ಇಂಡಿಕ್ ಟ್ರಸ್ಟ್ ಇವರ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಕೊಡ್ತಾ ಇದ್ದೀನಿ. ಇವರ ದೂರವಾಣಿ ಸಂಖ್ಯೆ 700-786-9291. ಹಾಗೆ ಇವರ ಇಮೇಲ್ ಐ ಡಿ indicoffice@gmail.com indicoffice@gmail.com. ಇವರನ್ನು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಯಾವ ಭಾಷೆಯ ನ್ಯೂಸ್ ಪೇಪರ್ ಬೇಕೋ ಅದನ್ನು ಕಳ್ಸೋಕ್ಕೆ ಹೇಳಿ, ಅವರು ಖಂಡಿತವಾಗಲೂ ನಿಮಗೆ ಬೇಕಾದ ಭಾಷೆಯ ನ್ಯೂಸ್ ಪೇಪರ್ಗಳನ್ನು ಕಳಿಸ್ತಾರೆ. ಕನ್ನಡದ್ದು ಒಂದೇ ಅವರು ಕಳಿಸೋದು, ಕನ್ನಡ ಪ್ರಭ. ಅದು ಇಂಗ್ಲೀಷಲ್ಲಿ ಒಂದು 2-3 ಪೇಪರ್ಗಳನ್ನ ಅವರು ಕಳಿಸ್ತಾರೆ, ಜೊತೆಗೆ ಹಿಂದಿಯಲ್ಲೂ ಕೂಡ ಒಂದು 2-3 ಪೇಪರ್ ಕಳಿಸ್ತಾರೆ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಖಂಡಿತವಾಗಲೂ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಅವರು ದಿನಪತ್ರಿಕೆಗಳನ್ನ ಎಕ್ಸೆಸಿಬಲ್ ಫಾರ್ಮ್ಯಾಟಿಗೆ ಕನ್ವರ್ಟ್ ಮಾಡಿ ಡೈರೆಕ್ಟ್ಲಿ ನಿಮ್ಮ ಇಮೇಲ್ ಐ ಡಿಗೆ ಕಳಿಸ್ಕೊಡ್ತಾರೆ. ಅದರಿಂದ ಓದೋದಕ್ಕೆ ಸುಲಭ ಆಗುತ್ತೆ. ಎಕ್ಸೆಸಿಬಲ್ ಆಗಿರೋದ್ರಿಂದ ಓದೋದಕ್ಕೆ ಯಾವುದೇ ತೊಡಕುಗಳು ಆಗೋದಿಲ್ಲ. ಈ ಟ್ಯುಟೋರಿಯಲ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ನಿಮಗೇನಾದರೂ ಇಷ್ಟ ಆಗಿದ್ರೆ ಖಂಡಿತವಾಗಲೂ ಈ ವಿಡಿಯೋನ ಲೈಕ್ ಮಾಡಿ, ವಿಡಿಯೋ ಬಗ್ಗೆ ನಿಮ್ದೇನಾದರೂ ಅನಿಸಿಕೆ ಇದ್ದರೆ ಕಾಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಇದುವರೆಗೂ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತವಾಗಲೂ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಮತ್ತೆ ನಾನು ನಿಮ್ಮನ್ನ ಮತ್ತೊಂದು ಹೊಸ ಟ್ಯುಟೋರಿಯಲ್ ಒಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ, ಜೈ ಹಿಂದ್, ವಂದೇ ಮಾತರಂ.